ತನಿಖೆ ಮಾಡಿದ್ರು ಏನು ಉದ್ದೇಶ ಆ ಯುವಕ ರಾಯಂತ ನಾನು ಹೇಳ್ತೇನೆ ಯುವಕ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇದರ ಹಿಂದೆ ಭಯೋತ್ಪಾದಕ ಲಿಂಕ್ ಇದೆಯಾ ಆ ಹುಡುಗನಿಗೆ ಮತ್ತು ಆ ಟೆರರಿಸಂ ಗ್ರೂಪ್ಗೆ ಲಿಂಕ್ ಇದೆಯಾ ಅದು ಇದು ಬೇಕಾದ್ರು ಪ್ರತಿ ತಿಂಗಳಿಗೆ 10-20 ಹೆಣ್ಮಕ್ಕಳು ಇವತ್ತು ಮುಸಲ್ಮಾನ ಯುವಕರ ಒಟ್ಟಿಗೆ ಓಡಿ ಹೋಗ್ತಾಳೆ ಅಂತ ಹೇಳಿದ್ರೆ ಬಹುಶಃ ಇದೊಂದು ವ್ಯವಸ್ಥಿತವಾದಂತಹ ಇದೊಂದು ಪ್ಲಾನ್ ಇದು ಯಾವುದು ಇದರ ಹಿಂದೆ ಒಂದು ಕಾಣದ ಕೈವಾಡ ಇದೆ ಇದರ ಹಿಂದೆ ರಾಜಕಾರಣಿಗಳಿದ್ದಾರ ಅಥವಾ ಸಂಘಟನೆಗಳಿದೆಯಾ ಇದು ಹೊರಗೆ ಬರಬೇಕಾಗಿದೆ ಅದನ್ನು ನಾವು ರಾಷ್ಟ್ರೀಯ ತನಿಖಾ ದಳಕ್ಕೆ ನಾವು ಇದೆಲ್ಲ ಆಗ್ರಹ ಮಾಡ್ತೀವಿ ಅಲ್ಲ ಅವರಲ್ಲಿ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಹುಡುಗಿಯರನ್ನ ಇದು ಮಾಡ್ಬೋದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲ ಹಾಗಾಗಿ ಹಿಂದೂ ಹುಡುಗಿಯರನ್ನ ಇದು ಮಾಡ್ಬೋದು ಮಾಡ್ತೀವಿ ಅದು ಒಂದು ಉದ್ದೇಶದಲ್ಲಿ ನಾನು ಹೇಳಿದಾಗೆ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡುವಂತ ಒಂದು ವ್ಯವಸ್ಥಿತ ಪ್ಲಾನು ಇದೆ ಅಲ್ಲ ಅದು ಆ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಹೊರಗೆ ಬರಬೇಕು ನೀವು ದೇವೇಂದ್ರ ಫಡ್ನವೀಸ್ಗೆ ಯಾವಾಗ ಮತ್ತು ಹೇಗೆ ಅವರಿಗೆ ಇಮೇಲ್ ಮುಖಾಂತರ ನಾವು ಕಳಿಸ್ತೀವಿ ಮತ್ತು ಪರ್ಸನಲ್ ಆಗಿ ಹೋಗ್ತೀವಿ ಹೌದು ಈಗಾಗಲೇ ಅಲ್ಲಿ ತನಿಖೆ ಆಗ್ತಾ ಇದೆ ಅಲ್ಲಿಯೂ ಒಂದಷ್ಟು ಪತ್ರಿಕೆಗಳಲ್ಲಿ ಬಂದು ಚರ್ಚೆ ಆಗ್ತಾ ಇದೆ ಇವತ್ತಿನ ನಮ್ಮ ನಗರ ಸಂಚಾಲಕರಾದಂತಹ ತಮಿಳು ಇದ್ದಾರೆ